ಆತ್ಮೀಯರಿ, ಸರ್ವರಿಗೆ ನಮಸ್ಕಾರ. ನಾನು ಗೋಕಾಕ್ ಜಾನಪದ ರಂಗಭೂಮಿಯ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನೆಲ್ ಮುಖಾಂತರವಾಗಿ ವಿಶೇಷವಾಗಿ ಇವತ್ತು ನಮ್ಮ ಮಣ್ಣಿನ ಹಬ್ಬ, ಮಣ್ಣೆತ್ತಿನ ಅಮಾವಾಸ್ಯೆ ಹಾಗೂ ನಾಗರ ಪಂಚಮಿ, ಹೆಣ್ಣು ಮಕ್ಕಳ ಒಂದು ಹಬ್ಬ, ಇದರ ಕುರಿತಾಗಿ ಒಂದು ಉಪನ್ಯಾಸವನ್ನು ನೀಡ್ತಾ ಇದ್ದೀನಿ. ಆತ್ಮೀಯರಿ, ಭಾರತೀಯ ಸಂಪ್ರದಾಯದಲ್ಲಿ ಹಬ್ಬಗಳ ಒಂದು ಸುರಿಮಳೆಯನ್ನು ನಾವು ಕಾಣ್ತಾ ಇದ್ದೀವಿ. ಯಾಕಂದರೆ ಪಂಚಮಿ ಅಂತಂದರೆ ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಇದು ಬಹಳ ಒಂದು ಅತ್ಯಂತ ಆನಂದದಾಯಕವಂಥ ಹಬ್ಬ. ಪಂಚಮಿ ಹಬ್ಬ ಉಳಿದವ ದಿನನಾಕ ಅನ್ನ ಬರಲಿಲ್ಲ ಯಾಕೋ ಕರಿಲಾಕ, ಅನ್ನ ಬರಲಿಲ್ಲ ಯಾಕೋ ಕರಿಲಾಕ ಎಂದು ಹೆಣ್ಣು ಮಕ್ಕಳು ತಮ್ಮ ಗಂಡನ ಮನೆಯಲ್ಲಿದ್ದರೂ ಕೂಡ ತಮ್ಮ ತವರು ಮನೆಯನ್ನು ನೆಪ್ಪಿಸಿ ಈ ಒಂದು ಮಣ್ಣಿನ ಹಬ್ಬಕ್ಕಾಗಿ ಹಾತೊರೆದು ಬರ್ತಾ ಇದ್ದಾರೆ. ಆತ್ಮೀಯರಿಗೆ ತಮಗೆಲ್ಲ ಗೊತ್ತಿರುವಂತೆ ಈ ಪಂಚಮಹಾಭೂತಗಳಂಥ ಭೂಮಿ, ಆಕಾಶ, ಗಾಳಿ, ನೀರು, ಬೆಂಕಿ ಇವುಗಳಿಂದ ಈ ಸೃಷ್ಟಿ ರಚನೆಯಾಗಿದೆ. ಎಲ್ಲದಕ್ಕೂ ಕಾರಣೀಕರ್ತರ ಅಂಥ ದೇವರು, ಅಗೋಚರವಂಥ ಗಮ್ಯವಂಥ ಒಂದು ಶಕ್ತಿ ಜನಸಾಮಾನ್ಯರಲ್ಲಿ ದೇವರೆಂದು ಕಲ್ಪಿತವಾಗಿದೆ. ತತ್ವಬಲ್ಲ ಗ್ರಾಮೀಣರು ಕಲ್ಲು ಕಟ್ಟಿಗೆಯಲ್ಲಿ ದೇವರಿಲ್ಲ, ಮಣ್ಣು ಮಡಕೆಯಲ್ಲಿ ದೇವರಿಲ್ಲ, ಕಾಶಿ ರಾಮೇಶ್ವರ ತಿರುಗಿ ಬಂದರೂ ದೇವರ ದರ್ಶನವಾಗುವುದಿಲ್ಲ ಎನ್ನುತ್ತಾರೆ. ಆದರೂ ರಾಮೇಶ್ವರದಲ್ಲಿರ್ತಕ್ಕಂಥ ರಾಮೇಶ್ವರ ಲಿಂಗ, ಕಾಶಿಯಲ್ಲಿರ್ತಕ್ಕಂಥ ವಿಶ್ವನಾಥ ಲಿಂಗ, ಇದು ವಿಶೇಷವಾಗಿ ಒಮ್ಮೆ ಕಾಶಿಗೆ ಒಮ್ಮೆ ರಾಮೇಶ್ವರಕ್ಕೆ ಹೋಗುವಂಥ ಪರಿಪಾಠವನ್ನು ಮಾಡಿಕೊಂಡು ಬಂದಿದ್ದಾರೆ. ಆ ಒಂದು ಜ್ಯೋತಿರ್ಲಿಂಗಗಳ ಕುರಿತು ಸೌರಾಷ್ಟ್ರಿ, ಸೋಮನಾಥಂತೆ, ಶ್ರೀಶೈವಿ, ಮಲ್ಲಿಕಾರ್ಜುನ ಎಂದ ಸ್ತೋತ್ರವನ್ನು ಕೂಡ ಮಾಡುತ್ತಾರೆ. ಹೀಗೆ ಎಲ್ಲದಕ್ಕೂ ಕಾರಣವಾದಂಥ ಅಗೋಚರವಾದಂಥ ಒಂದು ಅಗಮ್ಯವಾದಂಥ ಶಕ್ತಿ ಮಹಾಲಿಂಗ. ಆ ಮಹಾಲಿಂಗ ಇದು ರೂಪಿತವಾದದ್ದು ಮಣ್ಣಿನಿಂದ. ಅದಕ್ಕಾಗಿ ಈ ಅಧಿದೈವ ಲಿಂಗದ ಅಸ್ತಿತ್ವಕ್ಕೆ ಮೂಲ ಪ್ರಧಾನವಾದಂಥ ಈ ಮಣ್ಣನ್ನು ಸಕಲ ಚಲಾಚರ ಜೀವರಾಶಿಗಳು ಕೂಡ ಇದು ಆಧಾರವ ಅಧಿಷ್ಠಾನವಾಗಿದೆ ಎಂದು ತಿಳ್ಕೊಂಡು ಮಣ್ಣು ಪೂಜೆಯನ್ನು ಮಾಡಿಕೊಂಡು ಬರುವುದು ಮೊದಲಿನಿಂದಲೂ ನಮ್ಮ ಭಾರತದಲ್ಲಿ ಇಟ್ಟುಕೊಂಡಂತಹ ಸಂಪ್ರದಾಯ. ನಮ್ಮ ಭಾರತ ದೇಶ ಮಾತೃ ಪ್ರಧಾನವಾದಂಥ ದೇಶ. ಅದಕ್ಕೆ ನಾವು ರಾಷ್ಟ್ರವನ್ನು ಭಾರತ ಮಾತೆಯಿಂದಲೂ, ರಾಜ್ಯವನ್ನು ಕರ್ನಾಟಕ ಮಾತೆಯಿಂದಲೂ ನಾವು ಕರೆಯುತ್ತೇವೆ. ಹೀಗೆ ಅದರಂತೆ ನಮ್ಮ ಈ ಅನ್ನ ಕೊಡುವಂಥ ಈ ಭೂಮಿಯನ್ನು ಕೂಡ ಭೂದೇವಿ ಎಂದು ನಾವು ಆಚರಣೆಯನ್ನು ಮಾಡ್ತೇವೆ, ಅವರನ್ನು ಪೂಜಿಸ್ತಾ ಬಂದಿದ್ದೀವಿ. ಅದಕ್ಕಾಗಿ ಈ ಒಂದು ಮಣ್ಣು ಪೂಜೆಯನ್ನು ಮಾಡುವಾಗ ನಾವು ಮಣ್ಣೆತ್ತಿನ ಅಮಾವಾಸ್ಯೆಗೆ ಹೆಚ್ಚಿನ ಒಂದು ಪ್ರಾತಿನಿಧ್ಯ ಕೊಡ್ತಾ ಇದ್ದೀವಿ. ಭಾರತ ದೇಶ ಹಬ್ಬ ಹರಿದಿನಗಳ ನಾಡಾಗಿರೋದ್ರಿಂದ ಇಲ್ಲಿ ಸಂಸ್ಕೃತಿ ಸಂಸ್ಕಾರಗಳು ಕೂಡ ದೈವತ್ವವನ್ನು ಕಾಣ್ತಾ ಇದೆ. ಹಬ್ಬಗಳನ್ನು ಸಂದರ್ಭಕ್ಕನುಸಾರವಾಗಿ ಪೂಜಿಸಿ ಆಚರಣೆ ಮಾಡ್ತಾ ಇದ್ದೀವಿ. ಮಣ್ಣುಗಳಿಂದ ಎತ್ತುಗಳನ್ನು ತಯಾರಿಸಿ ಪೂಜೆ ಮಾಡೋದರಿಂದ ಇದು ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಆಚರಣೆಯಲ್ಲಿ ಬಂದಿದೆ. ಇದು ಮುಂಗಾರಿನ ಮೊದಲ ಹಬ್ಬವೂ ಹೌದು. ಇದು ಕಾರ ಹುಣ್ಣಿಮೆ ನಂತರ ಬರೋದರಿಂದ ಬೇಸಿಗೆ ಕಳೆದು ಬಿಸಿಲಿನ ವ್ಯಾಕುಲದಿಂದ ಬಳಲಿದಂಥ ಮನುಷ್ಯನಿಗೆ ವೃಕ್ಷದನಗಳು ವಿಶೇಷವಾದಂಥ ಒಂದು ಸುಖವನ್ನು ನೀಡುವಂತೆ ಈ ಬರುವಂಥ ಒಂದು ಮಣ್ಣೆತ್ತಿನ ಹಬ್ಬ ಎಲ್ಲರಿಗೂ ಆನಂದವನ್ನು ಉಂಟು ಮಾಡ್ತಾ ಇದೆ. ಯಾಕೆಂದರೆ ದೇಶದ ಬೆನ್ನೆಲುಬು ಒಂದೆಡೆ ಜವಾನ, ಮತ್ತೊಂದೆಡೆ ರೈತ. ಅದರಲ್ಲಿ ಅಮೃತ ಸಮಾನವಾದಂಥ ಅನ್ನವನ್ನು ನಂಬಿ ಸಕಲ ಚರಾಚರ ಜೀವರೇಶಿಗಳು ಬದುಕುತ್ತಿಲ್ಲಿರುವುದು, ಅವುಕ್ಕೆ ಭೂಮಿಯನ್ನು ಉಳುವಂಥ ಎತ್ತು ನಮಗೆ ಸಹಕಾರಿಯಾದಂಥ ಬಸವಣ್ಣ. ನಂದೀಶ್ವರನ ಅವತಾರವೇ ಈತನೆಂದು ನಾವೆಲ್ಲ ನಂಬಿಕೊಂಡು ಬಂದಿದ್ದೀವಿ. ಹೀಗಾಗಿ ಬಸವೇಶ್ವರನ ಒಂದು ಚಿತ್ರವನ್ನು ನಾವು ಲಿಂಗದ ಹಿಂದೆ ಕಾಣುವುದನ್ನು ನೋಡ್ತಾ ಬಂದಿದ್ದೀವಿ. ಹೀಗೆ ನಾವು ಈ ಒಂದು ಭೂಮಿಯು ಗೋಲಾಕಾರವಾಗಿ ಇರುವುದರಿಂದ ಭೂಮಿಯನ್ನು ಗೋಲುವ